ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನ್ಗೆ ಒಬ್ಬಳು ಮಗಳು ಇದ್ಲು, ಯುವರಾಣಿ. ಡ್ಯಾಡಿ ಅಂದ್ರೆ ಯಾರು? ಇವಾಗ ನಿಮ್ಮ ಹತ್ರ ಇರೋದು ಒಂದೇ ಆಪ್ಷನ್. ಡ್ಯಾಡಿ ನಮ್ಗೆ ಏನು ಮಾಡಲ್ಲ. ಹಾಯ್, ನಮಸ್ತೆ. ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಸೊ ಈಗ ತಾನೇ ನಾನು ಬ್ಯಾಂಗ್ ಸಿನಿಮಾನ ನೋಡ್ಕೊಂಡ್ ಬಂದೆ. ಸೊ ಬ್ಯಾಂಗ್ ಅಂತ ಬರ್ತಿದ್ದಂಗೆ ಡೈರೆಕ್ಟರ್ಗೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕೇಳಿದ್ದೆ, ಏನು ಬ್ಯಾಂಗ್ ಅಂತ ಅಂದ್ರೆ. ಸೊ ಸಿನಿಮಾ ಒಂದು ಸೌಂಡಿಂಗ್ ಇರುವಂತ ಸಿನಿಮಾ, ಹಾಗಾಗಿ ಒಂದು ಸೌಂಡ್ ಚೆನ್ನಾಗಿರ್ಬೇಕು ಅಂತ ಬ್ಯಾಂಗ್ ನ ಒಂದು ಟೈಟಲ್ ಕೊಟ್ಟೆ ಅಂತ ನಿರ್ದೇಶಕರು ಕೂಡ ಹೇಳಿದ್ರು. ಅಂಡ್ ಬ್ಯಾಂಗ್ ಸಿನಿಮಾ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂತ ಸಿನಿಮಾ. ಯಾಕೆ ಅಂತ ಅಂದ್ರೆ ಎರಡು ರೀಸನ್. ಒಂದು, ಶಾನ್ವಿ ಶ್ರೀವತ್ಸವ ಅವರ ಕಮ್ ಬ್ಯಾಕ್ ಸಿನಿಮಾ ಆಗ್ಬಹುದು ಅಂತ. ಸೊ ಇನ್ನೊಂದು ಏನು ಅಂತ ಅಂದ್ರೆ, ರಘು ದೀಕ್ಷಿತ್ ಇಷ್ಟು ವರ್ಷಗಳ ಕಾಲ ಮ್ಯೂಸಿಕ್ ಅನ್ನ ಕೊಟ್ಕೊಂಡ್ ಬರ್ತಾ ಇದ್ದಂತ ರಘು ದೀಕ್ಷಿತ್ ಅವರು ಫಸ್ಟ್ ಟೈಮ್ ಆಕ್ಟ್ ಅನ್ನ ಮಾಡ್ತಿದ್ದಾರೆ, ಅದರಲ್ಲೂ ಕೂಡ ಗ್ಯಾಂಗ್ಸ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಏನಿರ್ಬೋದು ಸಿನಿಮಾ ಅಂತ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಕೂಡ ಬ್ಯಾಂಗ್ ಸಿನಿಮಾ ಮೇಲೆ ಇತ್ತು. ಮೂರು ಜನ ಹುಡುಗರು, ಸೊ ಬೇರೆ ಬೇರೆ ಭಾಗಗಳಿಂದ ಬಂದಂತ ಅವ್ರದೇ ಒಂದು ಬ್ಯಾಕ್ ಗ್ರೌಂಡ್ ಇದ್ದಂತ ಮೂರು ಜನ ಹುಡುಗರು ಒಂದು ಚಿಲ್ ಔಟ್ ಮಾಡ್ತಾರೆ, ಒಂದು ಪಾರ್ಟಿ ಮಾಡೋಕ್ಕೆ ಹೋಗ್ತಾರೆ. ಆ ಒಂದು ಪಾರ್ಟಿ ಒಂದು ಸಾಂಗ್ ಹೋಗುತ್ತೆ. ಅದಾದ ನಂತರದಲ್ಲಿ ಒಂದು ಕಾರಲ್ಲಿ ಹೋಗ್ತಾ ಇರ್ತಾರೆ, ಆ ಕಾರಲ್ಲೇ ಫುಲ್ ಚಿಲ್ ಔಟ್ ಮಾಡ್ತಾ ಇರ್ತಾರೆ. ಆ ಮೂರು ಜನ ಹುಡುಗರ ಜೊತೆ ಇನ್ನೊಬ್ಬ ಪುಟ್ಟ ಹುಡುಗ ಕೂಡ ಇರ್ತಾನೆ. ಸೊ ಅಚಾನಕ್ ಆಗಿ ಆ ಒಂದು ಕಾರಲ್ಲಿ ಒಂದು ವಸ್ತು ಆ ಒಂದು ಕಾರಲ್ಲಿ ಇರುತ್ತೆ. ಆ ಒಂದು ವಸ್ತು ಸುತ್ತಮುತ್ತ ನಡೆಯುವಂತ ಒಂದು ಕಥನೆ ಬ್ಯಾಂಗ್. ಸೊ ಆ ವಸ್ತು ಏನು ಅಂತ ಅಂದ್ರೆ, ಒಂದು ಡ್ರಗ್. ಆ ಒಂದು ಡ್ರಗ್ ಹೆಸರು ಇದುವರೆಗೂ ನಾನು ಕೂಡ ಕೇಳಿಲ್ಲ. ಸೊ ಹೊಸದಾಗಿ ಬಳಸ್ಕೊಂಡಿದ್ದಾರೆ. ಆ ಒಂದು ಡ್ರಗ್ ಏನು, ಆ ಹೆಸರು ಏನು ಅಂತ ಅಂದ್ರೆ, ನೀವು ಸಿನಿಮಾವನ್ನ ನೋಡಲೇಬೇಕು. ನಾನು ಆಗ್ಲೇ ಹೇಳಿದಂಗೆ ಗ್ಯಾಂಗ್ಸ್ಟರ್ ರೋಲ್ ಅನ್ನು ಪ್ಲೇ ಮಾಡಿರುವಂತಹ ರಘು ದೀಕ್ಷಿತ್ ಹಾಗೆ ಶಾನ್ವಿ ಅವರು. ಸೊ ಇವರಿಬ್ಬರ ಒಂದು ರಿಲೇಶನ್ಶಿಪ್ ಏನು ಅಂತ ಅಂದ್ರೆ, ತಂದೆ ಮತ್ತು ಮಗಳ ಇಬ್ಬರ ಒಂದು ರಿಲೇಶನ್ಶಿಪ್ ಆಗಿರುತ್ತೆ. ಸೊ ಒಂದು ಗ್ಯಾಂಗ್ಸ್ಟರ್ ಆಗಿ ಇವರಿಬ್ರು ಕೂಡ ಕಾಣಿಸ್ಕೊಳ್ತಾರೆ ಕೆಲವೊಂದು ಕಾರಣಾಂತರಗಳಿಂದ. ಸೊ ತಂದೆ ಮತ್ತು ಮಗಳು ಇಬ್ರು ಕೂಡ ಸಪರೇಟ್ ಆಗ್ತಾರೆ. ಇಬ್ಬರಲ್ಲೂ ಕೂಡ ಆ ಒಂದು ವಸ್ತುಗೆ ಕಾಳಗವನ್ನ ನಡೆಯುತ್ತೆ. ಸೊ ಆ ಒಂದು ವಸ್ತು ಅಂದ್ರೆ ಆ ಒಂದು ಡ್ರಗ್ ಈ ಗ್ಯಾಂಗ್ಗೆ ಸೇರುತ್ತಾ ಈ ಗ್ಯಾಂಗ್ಗೆ ಸೇರುತ್ತಾ ಅನ್ನೋದು ಕತೆ. ಸೊ ಇನ್ನು ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ಅವರ ಒಂದು ಸ್ಕ್ರೀನ್ ಪ್ಲೇ ಏನಿದೆಯಲ್ಲ, ಸ್ವಲ್ಪ ಮಟ್ಟಿಗೆ ಶಾರ್ಪ್ ಆಗಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಇನ್ನೊಂದು ಕಡೆ ಹೇಳಬೇಕು ಅಂತಂದ್ರೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟೂ ಪೀಪಲ್ಸ್, ಒಂದು ಶಾನ್ವಿ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಏನಿದಾರಲ್ಲ, ಸೊ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಸೊ ಗ್ಯಾಂಗ್ಸ್ಟರ್ ಆಗಿ ಕಾಣಿಸ್ಕೊಂಡಿರೋದ್ರಿಂದ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರ ಒಂದು ಆಡಿಯನ್ಸ್ಗಳಾಗಿರ್ಬೋದು, ಅವರ ಒಂದು ಅಭಿಮಾನಿಗಳಾಗಿರ್ಬೋದು. ಈ ಒಂದು ವೀಕೆಂಡ್ ಅಲ್ಲಿ ಒಂದು ಥ್ರಿಲ್ಲಿಂಗ್ ಆಗಿರುವಂತ ಸಿನಿಮಾ ನೋಡಬಹುದು ಅಂತಂದ್ರೆ, ಎಸ್, ದ ಬ್ಯಾಂಗ್ ಈಸ್ ವೈಟಿಂಗ್ ಫಾರ್ ಯು. ಅಂಡ್ ಈ ಒಂದು ಸಿನಿಮಾವನ್ನ ಈ ವೀಕೆಂಡ್ ಅಲ್ಲಿ ನೀವು ಆರಾಮಾಗಿ ನೋಡಬಹುದು. ಅಂಡ್ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರೂ ಕೀಪ್ ವಾಚಿಂಗ್ ಫಿಲ್ಮ್ ಬೀಟ್ ಕನ್ನಡ.